ನಮಸ್ಕಾರ. ಈಗ ನಮ್ಮ ಕುಂದಾಪುರ ವ್ಯಾಪ್ತಿಯಲ್ಲಿ ಒಂದು ಪ್ರಿಕವರ್ನೆಸ್ ಪ್ರೋಗ್ರಾಮ್ ಮಾಡಬೇಕಂತ ಒಂದು ಯೋಜನೆ ಇದೆ. ಅಂದರೆ ಉಡುಪಿ ಜಿಲ್ಲೆಯಿಂದ, ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಕಾರ್ಯಕರ್ತರ ಪ್ರೆಸ್ ಸಂಘಟನೆಯ ವತಿಯಿಂದ, ಹಾಗಾಗಿ ನಮ್ಮ ಕುಂದಾಪುರದಲ್ಲಿ ನಮ್ಮ ಪೊಲೀಸ್ ಮತ್ತು ಪ್ರೆಸ್ ಅವರ ಸಹಯೋಗದಲ್ಲಿ ಒಂದು ಡ್ರಗ್ ಗವರ್ನೆನ್ಸ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳನ್ನ ಮಾಡಬೇಕಂತಿದ್ದೀವಿ. ಇದರ ಉದ್ದೇಶ ಇಷ್ಟೇ. ನಮ್ಮದು ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ, ಅದರಲ್ಲೂ 15-35 ವಯೋವೃತ್ತಿ ಇರತಕ್ಕಂಥ ಯುವ ಜನತೆ ಹೆಚ್ಚಾಗಿರ್ತಕ್ಕಂಥ ಮೊದಲ ರಾಷ್ಟ್ರ ನಮ್ಮ ಭಾರತ ದೇಶ. ಸೊ ನಮ್ಮ ರಾಷ್ಟ್ರದ ಮೇಲೆ ಹಲವಾರು ದಾಳಿಗಳು ನಡೀತಾ ಇದೆ, ಆಂತರಿಕ ಮತ್ತು ಬಾಹ್ಯ ರೀತಿಯಲ್ಲಿ. ಅದರಲ್ಲಿ ಇದು ಒಂದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಯುದ್ಧ ಡ್ರಗ್. ಸೊ ನಮ್ಮ ಈ ಯುವ ಜನತೆ ಈ ಒಂದು ಡ್ರಗ್ ಮಾಫಿಯಾದಕ್ಕೆ ಒಳಗಾಗಿ ಬಲಿಯಾಗಿ ಮುಂದೆ ನಮ್ಮ ದೇಶ ಕಟ್ಟುವಂಥ ನವ ಯುವಕರೇನಿದ್ದಾರೆ ಇವರು ಬಲಿಯಾಗಬಾರದು, ಅದರಿಂದ ಹೊರಗೆ ಬರಬೇಕು ಅವರು ಅನ್ನೋ ಉದ್ದೇಶದ ಮೇಲೆ ನಾವು ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಅಂದರೆ ಶಾಲಾ ಅಥವಾ ಹೈಸ್ಕೂಲ್ ಅಥವಾ ಒಂದು ಏನು ಕಾಲೇಜ್ ಲೆವೆಲ್ ಮಕ್ಕಳಿಗೆ ಅದರ ಅರಿವು ಮೂಡಬೇಕು ಮತ್ತು ಅವರ ತಂದೆ ತಾಯಿಗಳಿಗೆ ಅರಿವು ಮೂಡಬೇಕು. ಇದರಿಂದ ಇದು ನಮ್ಮಲ್ಲಿ ಸೈಕ್ಲಾಥಾನ್ ಆಗಿರ್ಬೋದು, ಮ್ಯಾರಾಥಾನ್ ಆಗಿರ್ಬೋದು, ವಾಕಾಥಾನ್ ಆಗಿರ್ಬೋದು, ಅಥವಾ ಒಂದು ಕಿರುಚಿತ್ರಗಳಾಗಿರ್ಬೋದು, ಅವರಿಂದ ಒಂದು ವಿಡಿಯೋ ಕ್ಲಿಕ್ ಮಾಡುವಂಥ ವ್ಯವಸ್ಥೆಗಳಾಗಿರ್ಬೋದು. ಈ ಒಂದು ವಿಡಿಯೋ ಕ್ಲಿಪ್ಪಿಂದ ಅವ್ರು 5 ನಿಮಿಷ ವಿಡಿಯೋ ಕ್ಲಿಪ್ ಮಾಡಿ ನಮಗೆ ಕೊಟ್ಟು ಅವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕದು. ಆ 5 ನಿಮಿಷ ವಿಡಿಯೋ ಕ್ಲಿಪ್ಪಲ್ಲಿ ಅದು ಮಾದಕ ವ್ಯಸನದ ಬಗ್ಗೆನೇ ಇರಬೇಕು ಮತ್ತು ಎಲ್ಲೂ ನಕಲಿ ಆಗಿರಬಾರ್ದು. ಸೊ ಈ ಒಂದು ಉದ್ದೇಶದವರೆಗೆ ನಾವೊಂದು ಪ್ರತಿಯೊಂದು ಸ್ಕೂಲು ಕಾಲೇಜಿಗೆ ಹೋಗ್ಬಿಟ್ಟು ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಒಂದು ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ನಮಗೆ ಒಂದು 45 ನಿಮಿಷದ ಒಂದು ಮೂವಿ ಕ್ಲಿಪ್ಪಿಂಗ್ ಇದೆ. ಸೊ ಆ ಮೂವಿ ಕ್ಲಿಪ್ಪಿಂಗ್ ನಾವೇನು ಮಾಡ್ತಾ ಇದ್ದೀವಿ, ಬೀಟ್ ವೈಸ್ ಕನಿಷ್ಠ ಒಂದು ಬೀಟಲ್ಲಿ 2 ಸ್ಕೂಲ್ಗಳಿಗೆ ನಾವು ಅದನ್ನು ಪ್ರಸಾರ ಮಾಡ್ತಿದ್ದೀವಿ. ಆ 45 ನಿಮಿಷದಲ್ಲಿ ಕೂಡ ಅದು ಮಾದಕ ವ್ಯಸನದ ಮುಕ್ತತೆಯ ಬಗ್ಗೆ ಮಾತಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅದು ಕೂಡ. ಅದು ಅವೇರ್ನೆಸ್ ಕೂಡ ಅವ್ರಿಗೆ ಹೋಗ್ತದೆ. ಮತ್ತು ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ಮತ್ತು ಸೈಕ್ಲಥಾನ್ ಆಗಿರ್ಬೋದು, ಮ್ಯಾರಥಾನ್ ಮತ್ತು ವಾಕಾಥಾನ್, ಇದ್ರ ಜೊತೆಗೆ ನಮ್ಮ ಕಾರ್ಟೂನ್ಸ್ಗಳಾಗಿರ್ಬೋದು ಅಥವಾ ಅದಕ್ಕೆ ಒಂದು ವ್ಯಸನಗಳಾಗಿರ್ಬೋದು ಅಥವಾ ವ್ಯಸನ ಮುಕ್ತ ವ್ಯಕ್ತಿಗಳನ್ನ ಇಂಟ್ರಾಕ್ಷನ್ ಮಾಡಿ ಅವರಿಂದ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಆಗಿರ್ಬೋದು. ಈ ಒಂದೊಂದಾಗಿ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಕುಂದಾಪುರದ ಪ್ರೆಸ್ ವತಿಯಿಂದ ಹಾಗೂ ಪೊಲೀಸರ ಸಹಯೋಗದಲ್ಲಿ ಇದನ್ನ ಮಾಡಿ ಅತಿ ಹೆಚ್ಚು ಜನರಿಗೆ ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡೋಣ, ಇನ್ನು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಕ್ಕರೆ ಎಲ್ಲರಿಗೂ ಅದು ತಲುಪಿ ಒಂದು ಕುಂದಾಪುರದಿಂದ ಒಂದು ಮಾದಕರನ್ನು ಕಿತ್ತಾಕಿ ಮಾದಕ ಮುಕ್ತ ಒಂದು ತಾಲೂಕು ಅಥವಾ ಒಂದು ಜಿಲ್ಲೆ ಅಂತ ಮಾಡೋಣ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು.